सर नागर पर्टिकल बैकग्राउंड मनुष्य सर अरेस्ट यावदर ओंदु क्रिमिनल केस मेले अरेस्ट माडबहुदु अंद्रे जस्ट विचारणे माडोदक्कष्टे सर नीवु वारंट इट्कोंडु अवर अरेस्ट माडुव सर अरेस्ट माडि गेट गंट मात्र बरक्कागुत्ते सर अदरिंद होरगडे बरक्कागोदे इल्ल तुंबा सावरार जन सेरिबिडुत्तारे सर पॉलिटिकल बैकग्राउंड इरो दोड्ड मनुष्य सर अवरु इफ यू डोंट माइंड अफिशियल आगि अल्दे होद्रु अनअफिशियल आगि नमगे एनादरू सपोर्ट माडबहुदा सर ಒಂದು ಸಜೆಷನ್ ಕೊಡ್ತೀನಿ ಸರ್ ನಾನು ಹೇಳಿದೆ ಅಂತ ಹೇಳಿಬಿಡಿ ಸರ್ ಥ್ಯಾಂಕ್ ಯು ಸರ್ ನಾವೇನು ಬರ್ತೀವಿ ನಾಗರೆಡ್ಡಿ ಹೌದು ನಾನೇ ಕರ್ನಾಟಕ ಪೊಲೀಸ್ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು ಬನ್ನಿ ಮಲೆ ಕೂತು ಮಾತಾಡೋಣ ನನ್ನ ಗಾಡಿಲೇ ಕೂತ್ ಮಾತಾಡೋಣ ಬನ್ನಿ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಬನ್ನಿ ಕಾರಲ್ಲೇ ಮಾತಾಡೋಣ ಅಷ್ಟು ಅರ್ಜೆಂಟ್ ಏನ್ರಿ ಕೆಲಸ ಹತ್ರ ಗಾಡಿನ ಬನ್ರಿ ಅತ್ತಮ್ಮ ಏಯ್ ಆ ಗಾಡಿ ಎತ್ಕೊಂಡ್ರಿ ಕೈಯತ್ರೆ ಕೈಯತ್ರೆ ಕರ್ಕೊಂಡೋಗ್ತಾಯಿದ್ದಾರೆ ನನ್ನನ್ನು ಹಾಂ ನಾನು ಯಾರು ಗೊತ್ತಾ ನಿಮಗೆ ಗೊತ್ತೇನ್ರಿ ಒತ್ತೆ ಒಂದು ಫೋನ್ ಕಾಲ್ ಮಾಡಿದ್ರೆ ನೀವೇ ನನ್ನನ್ನು ಮನೆ ಬಿಟ್ಬಿಡು ಬರ್ತೀರಿ ಕರ್ಕೊಡಕ್ರಿ ಫೋನ್ ಕೊಡ್ರಿ ಫೋನ್ ಕೊಡ್ರಿ ನನಗೆ ನೀನು ಯಾರು ಅಂತ ಗೊತ್ತಿದ್ದೆ ಕಣ ಎತ್ತಾಕೊಂಬಂದಿರೋದು ಈಗ ನಾನು ಯಾರು ಅಂತ ತೋರಿಸ್ತೀನಿ ಸ್ವಲ್ಪ ಬೇಗ ನಡೀರಿ ನೋಡಿ ನನ್ನ ಮೆಸೇಜ್ ಎಲ್ಲ ನೋಡ್ಬಿಡಿ ನಿಮ್ಮತ್ರ ವಾರಂಟಿ ಇದೆಯಾ ಅಲ್ಲ ಮಿಸ್ಟರ್ ಎಸ್ಪಿ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಎಸ್ಪಿ ಫೋನ್ ಮಾಡಬೇಕು ಕೊಡ್ರಿ ಹೇಳಿ ಸರ್ ಹಲೋ ಸರ್ ಇವ್ನಿಗೆ ಹೋದ ಇಂಟರ್ನೆಟ್ ಕಾಲ್ಸ್ ಗಳು ಬರ್ತಾ ಇದೆ ಹೌದಾ ಇನ್ನೊಂದು ನಂಬರ್ ಬಂದ್ಬಿಟ್ಟು ಲಾಸ್ಟ್ ಕಾಲ್ ಲೊಕೇಶನ್ ಎಂ ಮಲ್ಲೇಶ್ವರಂ ಎಂಎಸ್ ಹತ್ರ ತೋರಿಸ್ತಾ ಇದೆ ಸರ್ ಮಲ್ಲೇಶ್ವರಂ ಆ ನಂಬರ್ ಬೆಂಗಳೂರು ರೆಸಿಡೆಂಟ್ ಆಕಾಶ್ ಅನ್ನೋದು ಹಿ ಮೈಟ್ ಬಿ ದ ಒನ್ ಸರ್ ನೀನು ಯಾರು ಏನು ಅಂತ ಎಲ್ಲ ಗೊತ್ತಾಗಿದೆ ನಿನಗೆ ಯಾರು ಯಾರು ಬೇಕೋ ಎಲ್ಲರನ್ನೂ ಅಲ್ಲಿಗೆ ಕರೆಸ್ತೀನಿ ಬಂದು ಮಾತಾಡ್ಸು ನಾನು ಯಾರು ಅಂತ ನಿಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ತೋರಿಸ್ತೀನಿ ಬನ್ನಿ ಹಾಂ ಸರ್ ಹಾಂ ಸರ್ ಸರಿ ಸರ್ ಓಕೆ ಸರ್ ಓಕೆ ಸರ್ ಈಗಲೇ ಕಳಿಸ್ತೀನಿ ಸರ್ ಇಲ್ಲೇ ಇದ್ದಾರೆ ಸರ್ ಇದ್ದಾರೆ ಇಲ್ಲೇ ಇದ್ದಾರೆ ಸರ್ ಸಾಹೇಬ್ರು ಕಾಣ್ತಾ ಇಲ್ಲ ನಿಮ್ಮ ಕೇಸಲ್ಲೇ ಆಚೆ ಹೋಗವ್ರೆ ನಿನ್ನೆ ಬರ್ತಾರೆ ಏ ಯಾರು ಅಲ್ಲಿ ಟೀ ತಗೊಂಡು ಬರಪ್ಪ ಬರ್ತಾರೆ ಗ್ಯಾರಂಟಿ ಮೂಟೆ ಕಟ್ಕೊಂಡೇ ಬರ್ತಾರೆ ಈ ಹುಡುಗಿ ಬಗ್ಗೆ ಏನು ಗೊತ್ತು ನಿನಗೆ ನಿಜ ಹೇಳು ನಾನು ಇವಳನ್ನು ನೋಡಿಲ್ಲ ನೋಡಲಿಲ್ಲ ಅಂದಮೇಲೆ ಇವಳ ನಂಬರ್ಗೆ ನಿನ್ನ ಫೋನಿಂದ ಕಾಲ್ ಯಾಕೆ ಹೋಗುತ್ತೆ ನನಗೆ ಗೊತ್ತಿಲ್ಲ ಸರ್ ನೋಡಿ ಈಗ ನೀವು ನನ್ನನ್ನು ಬಿಟ್ಟರೆ ನಿಮ್ಗೆ ಒಳ್ಳೇದು ನಾನು ಕಾಣಿಸ್ತಾ ಇಲ್ಲ ಅಂತ ಈಗಾಗಲೇ ನಮ್ಮ ಹುಡುಗರು ಹುಡುಕ್ತಾ ಇರ್ತಾರೆ ನಿಮ್ಮ ಮೇಲೆ ಕಿಡ್ನಾಪ್ ಕೇಸ್ ಹಾಕಬೇಕಾಗತ್ತೆ ಹುಷಾರ್ ಫೇಸ್ ಮಾಡೋಕ್ಕೆ ರೆಡಿ ಇರಿ ಹಲೋ ಹಾಂ ಸರಿ ನಾನು ಲೈನಲ್ಲೇ ಇರ್ತೀನಿ ನೀವು ವಿಚಾರಿಸಿ ಏಯ್ ಆ ಆಂಧ್ರ ರೆಡ್ಡಿಗೂ ನಿನಗೂ ಏನು ಸಂಬಂಧ ನಿಜ ಹೇಳಬೇಕು ಸರ್ ನಿಜನೇ ಹೇಳ್ತಿದ್ದೀನಿ ಸರ್ ಅವನು ಪ್ರಮೀಳಾ ಅವ್ರ ಅಣ್ಣ ನಾನು ತಿರುಪತಿಯಲ್ಲಿ ಓದ್ತಿರ್ಬೇಕಾದ್ರೆ ನನಗೂ ಅವಳಿಗೂ ಲವ್ ಇತ್ತು ಸರ್ ಈ ವಿಷಯ ಅವನಿಗೆ ಗೊತ್ತಾಗಿ ನನಗೆ ಬಂದು ವಾರ್ ಮಾಡಿದ್ದ ಸರ್ ಆಮೇಲೆ ಅವಳನ್ನ ಮನೆ ಕರ್ಕೊಂಡು ಹೋಗಿ ಫೋನ್ ಕಿತ್ಕೊಂಡಿದ್ದ ಸರ್ ಅವಳು ಯಾವಾಗಲೂ ಒಂದ್ಸಲ ಅವ್ರ ಅಣ್ಣನ ನಂಬರಿಂದ ನಾನು ಕಾಲ್ ಮಾಡಿದ್ಲು ಸರ್ ಸರ್ ಇಷ್ಟೇ ಸರ್ ವಿಷಯ ಮತ್ತೆ ಆ ಮಲ್ಲೇಶ್ವರಂ ಎಂಇಎಸ್ ಕಾಲೇಜ್ ಹತ್ರ ಏನ್ ಮಾಡ್ತಾ ಇದ್ದೆ ಸರ್ ಅಲ್ಲೇ ಟ್ರಾನ್ಸ್ಪೋರ್ಟ್ ಆಫೀಸ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದೀನಿ ಸರ್ ಸರಿ ಅವನಿಗೆ ಈ ಕೇಸ್ ಮುಗಿಯೋ ತನಕ ಊರು ಬಿಟ್ಟು ಆಚೆ ಹೋಗಬಾರ್ದು ಅಂತ ಹೇಳಿ
ಓಕೆ. ನಿನಗೆ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಾದರೂ ಇದ್ದಾರಾ? ಯಾಕೆ ಸರ್? ಕೇಳಿದಷ್ಟು ಕುತ್ರ ಕೊಡು. ಒಬ್ಳು ತಂಗಿ ಇದ್ದಾಳೆ, ಪ್ರಮೀಳಾ ಅಂತ ತಾನೆ? ಯಾಕೆ ಫ್ಯಾಮಿಲಿ ತ್ರೆಟ್ಟ? ಈ ನಾಗರೆಡ್ಡಿ ಅದಕ್ಕೆಲ್ಲ ಬಗ್ಗಲ್ಲ. ಆ ಗೋಪಾಲ್ ಸರ್, ಏನಾಯ್ತು ಸರ್? ಇಟ್ಸ್ ಎ ಡೆಡ್ ಎಂಡ್. ಅಂದ್ರೆ ಸರ್? ಆ ಹುಡುಗಂದು ಬೇರೆನೇ ಕೇಸ್ ರೀ, ಇವನ್ ತಂಗಿ ಜೊತೆ ಲವ್ ಮ್ಯಾಟ್ರ್, ಅದನ್ನ ಮುಟ್ಟಕ್ ಹೋದ್ರೆ ಹೊಸ ಕೇಸೇ ಓಪನ್ ಆಗೋಗುತ್ತೆ. ಮತ್ತೀಗ ಏನ್ ಮಾಡೋದು ಸರ್? ತುಂಬಾ ಹುಷಾರಾಗಿರ್ಬೇಕು. ಇವನ್ ಅಗೇನ್ಸ್ಟ್ ನಮ್ಗೇನು ಪ್ರೂಫ್ ಸಿಕ್ಕಿಲ್ಲ ಅಂದ್ರೆ ನಾವೇ ತಗ್ಲಾಕೊಂಡ್ಬಿಡ್ತೀವಿ. ಆಂಧ್ರ ಹೈಕೋರ್ಟಲ್ಲಿ ಅವನ ಏನಾದ್ರು ABS ಕಾರ್ಪಸ್ಗೆ ಅಪ್ಲೈ ಮಾಡಿದ್ರೆ ತುಂಬಾನೇ ತೊಂದರೆ ಆಗುತ್ತೆ. ಹೌದು ಸರ್, ಮೊದಲೊಂದ್ಸಲ ಹೀಗೆ ಸೀರಿಯಲ್ ಕಿಲ್ಲರ್ ಕೇಸಲ್ಲಿ ಅನುಭವಿಸಿದ್ವಲ್ಲ ಸರ್. ದೇವ್ರಿದಾನ್ ಬಿಡ್ರಿ, ನಾವು ಮಾಡೋ ಉದ್ದೇಶ ಸರಿಯಾಗಿರ್ಬೇಕಷ್ಟೆ. ನನಗೆ ಯಾಕೋ ತುಂಬ ಗಟ್ ಫೀಲಿಂಗ್ ಇದೆ, ಆ ಏರ್ ಹೋಸ್ಟೆಸ್ ಮಿಸ್ಸಿಂಗ್ ಕೇಸಲ್ಲಿ ಈ ನನ್ನ ಮಗನ ಕೈವಾಡ ಇದೆ ಅಂತ. ನಾಗರೆಡ್ಡಿ ಗಾರು, ಅಮೌಂಟ್ ಹಾಕಿದ್ದೀನಿ, ಬನಾನಾ ಇನ್ನೂ ಬಂದಿಲ್ಲ. ಹಲೋ ರೆಡ್ಡಿ ಗಾರು, ಏನಾದರೂ ಮಾತಾಡಿ, 2 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಹಲೋ ರೆಡ್ಡಿ ಗಾರು, ಲಡ್ಡು ಬಂದಿದೆ, ಬನಾನಾ ಬಂದಿಲ್ಲ. ಹಲೋ ಒಂದಲ್ಲ ಒಂದು ವೀಕ್ನೆಸ್ ಇರಲೇಬೇಕು. ಈರುಳ್ಳಿ ಬನಾನ, ಈ ಬಿಸ್ನೆಸ್ ಬೇರೆ ಇದೆಯಾ ನಿಂದು? ಊರಲ್ಲಿ ದೊಡ್ಡ ಕುಳ ಅಲ್ಲ ನೀನು? ನೆಕ್ಸಲೈಟ್ಸ್ ಜೊತೆ ನಿನ್ನ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಊರಲ್ಲಿ ನಿನ್ನ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಏಯ್ ತಿಳ್ಸೋಣ ಕಣ್ರ ಇವನ್ ವಿಷಯನ ಊರಿನವ್ರಿಗೆಲ್ಲ. ಹಂಗೆ ಇವನ್ ಬ್ಯಾಂಕ್ ಡೀಟೇಲ್ಸ್ ತೆಗ್ಸಿ, ಇನ್ನೂ ಯಾರ್ಯಾರ ಜೊತೆ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ನಮಗೂ ಗೊತ್ತಾಗಲಿ. ಟಾಕೀಸ್ ಆ್ಯಪ್ ಇದೀಗ ಕೇವಲ 49 ರೂಪಾಯಿಯಲ್ಲಿ ಲಭ್ಯ. ಇಂದೇ ಆಪ್ ಸ್ಟೋರ್ ಹಾಗೂ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ.